ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವಂತ ಒಂದು ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ರೈತರಿಗೆ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ರೈತರು ಒಂದು ತಮ್ಮ ಒಂದು ಭೂಮಿಯಲ್ಲಿ ಅಂದ್ರೆ ಹೊಲದಲ್ಲಿ ಒಂದು ಬೀಜ ಬಿತ್ತನೆ ಮಾಡೋದ್ರಿಂದ ಹಿಡಿದು ಕಟಾವ್ ಮಾಡುವವರಿಗೆ ಏನೆಲ್ಲ ಆಧುನಿಕ ಯಂತ್ರ ಉಪಕರಣಗಳು ಬೇಕಾಗ್ತವೆ ಅಂತ ಒಂದು ಆಧುನಿಕ ಯಂತ್ರ ಉಪಕರಣಗಳನ್ನ ಕೊಂಡುಕೊಳ್ಳಲು ಸರ್ಕಾರ 80% ಸಬ್ಸಿಡಿ ನೀಡುವಂತ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಆ ಒಂದು ಯೋಜನೆ ಯಾವ್ದಪ್ಪ ಅಂತಂದ್ರೆ SMAM ಅನ್ನೋ ಒಂದು ಯೋಜನೆಯನ್ನ ಸರ್ಕಾರ ಜಾರಿಗೆ ತಂದಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಒಂದು ಯೋಜನೆ ಮುಖಾಂತರ ಒಂದು ರೈತರು ತಮ್ಮ ಒಂದು ಏನು ಕೃಷಿ ಚಟುವಟಿಕೆಗಳು ಅಂದ್ರೆ ಬೀಜ ಬಿತ್ತನೆ ಮಾಡೋದ್ರಿಂದ ಹಿಡಿದು ಕಟಾವ್ ಮಾಡುವವರಿಗೆ ಯಾವ್ಯಾವ ರೀತಿಯ ಒಂದು ಆಧುನಿಕ ಯಂತ್ರೋಪಕರಣಗಳು ಬೇಕಾಗ್ತವೆ ಅಂತ ಒಂದು ಯಂತ್ರೋಪಕರಣಗಳನ್ನ ಈ ಯೋಜನೆ ಮುಖಾಂತರ ಅಂದ್ರೆ 80% ಸಬ್ಸಿಡಿ ಮುಖಾಂತರ ಪರ್ಚೇಸ್ ಮಾಡಬಹುದು, ಅಂದ್ರೆ ಕೊಂಡುಕೊಳ್ಬಹುದು. ಹಾಗಾದ್ರೆ ಈ ಒಂದು ಯೋಜನೆಯಲ್ಲಿ ಟ್ರ್ಯಾಕ್ಟರ್ ಆಗಿರ್ಬೋದು, ಒಂದು ಬಿತ್ತನೆ ಮಾಡುವಂತ ಒಂದು ಯಂತ್ರ ಆಗಿರ್ಬೋದು, ಮತ್ತೆ ಕಟಾವ್ ಮಾಡುವಂತ ಒಂದು ಯಂತ್ರ ಆಗಿರ್ಬೋದು, ಯಾವುದೇ ಒಂದು ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತ ಆಧುನಿಕ ಯಂತ್ರೋಪಕರಣಗಳೇನಿರ್ತವೆ ಅಂತ ಒಂದು ಯಂತ್ರೋಪಕರಣಗಳನ್ನ ಈ ಒಂದು ಯೋಜನೆ ಮುಖಾಂತರ 80% ಸಬ್ಸಿಡಿಯಲ್ಲಿ ರೈತರು ಪಡಿಬಹುದು. ಹಾಗಾದ್ರೆ ಈ ಒಂದು ಯೋಜನೆಗೆ ಅಂದ್ರೆ SMAM ಯೋಜನೆಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ, ಏನೆಲ್ಲ ದಾಖಲಾತಿಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ, ಇದರಲ್ಲಿ ಯಾವ ರೀತಿ ಸಬ್ಸಿಡಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ಸಂಪೂರ್ಣವಾದಂತ ಮಾಹಿತಿಯನ್ನ ಹಂತ ಹಂತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ನಾವು ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಒಂದು ಡೆಸ್ಕ್ಟಾಪ್ನಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಆ ಒಂದು agrimachinery.nic.in ಅಂತ ಹಾಕಿ ನೀವು ಸರ್ಚ್ ಕೊಡಬೇಕಾಗುತ್ತೆ. ಈ ಒಂದು ವೆಬ್ಸೈಟ್ ಲಿಂಕನ್ನು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಓಪನ್ ಮಾಡ್ಕೊಬೋದು. ಇದನ್ನು ಸಿಂಪಲಾಗಿ ಸರ್ಚ್ ಕೊಡಬೇಕಾಗುತ್ತೆ. ಸರ್ಚ್ ಕೊಟ್ಟ ನಂತರ ನಿಮಗೆ agrimachinery.nic.in ಅಫಿಷಿಯಲ್ ವೆಬ್ಸೈಟ್ ಏನಿದೆ ಈ ರೀತಿಗೆ ಓಪನ್ ಆಗುತ್ತೆ. ಅಂದರೆ ಒಂದು ಇದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ಕೃಷಿಗೆ ಸಂಬಂಧಪಟ್ಟಂಥ ಆಧುನಿಕ ಯಂತ್ರೋಪಕರಣಗಳನ್ನು ಖರೀದಿ ಮಾಡುವಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಇದಾಗಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ಅಫಿಷಿಯಲ್ ವೆಬ್ಸೈಟ್ನ ನೀವು ಒಂದ್ಸಲ ನೋಡ್ಕೊಬೋದು. ಇದರಲ್ಲಿ ಏನೇನಿದೆ, ಎಷ್ಟು ಮಂದಿ ಆಲ್ರೆಡಿ ಇದರಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ, ಎಷ್ಟು ಮಂದಿ ಇದರ ಒಂದು ಬೆನಿಫಿಟ್ನ ಪಡಿತಿದ್ದಾರೆ ಅನ್ನೋದನ್ನು ನೀವು ಸಂಪೂರ್ಣವಾಗಿ ಚೆಕ್ ಮಾಡ್ಕೊಬೋದು. ಮೊದಲಿಗೆ ನಾವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡ ಮೇಲೆ ನೀವು ಯಾವುದೇ ಒಂದು ಕೃಷಿಗೆ ಸಂಬಂಧಪಟ್ಟಂಥ ಆಧುನಿಕ ಯಂತ್ರ ಉಪಕರಣಗಳನ್ನ ಕೊಂಡುಕೊಂಡ್ರೆ ನಿಮಗೆ ಯಾವ ರೀತಿ ಸಬ್ಸಿಡಿ ಸಿಗುತ್ತೆ ಅನ್ನೋದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನಾನು ಮೊದಲಿಗೆ ಇಲ್ಲಿ ತಿಳಿಸ್ಕೊಟ್ಬಿಡ್ತೀನಿ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ನೋಡ್ತಿರ್ಬೋದು ಸಬ್ಸಿಡಿ ಕ್ಯಾಲ್ಕುಲೇಟರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಈ ಒಂದು ಸಬ್ಸಿಡಿ ಕ್ಯಾಲ್ಕುಲೇಟರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ನೀವು ಯಾವ ಒಂದು ಮಿಷಿನರಿ ಖರೀದಿ ಮಾಡ್ತಾ ಇದ್ದೀರಾ, ಅಂದರೆ ಕೃಷಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಆಧುನಿಕ ಯಂತ್ರ ಉಪಕರಣ ಖರೀದಿ ಮಾಡ್ತಾ ಇದ್ದೀರಾ ಅನ್ನೋದನ್ನ ಡೀಟೇಲ್ಸ್ ಆಗಿ ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿದ ನಂತರ ನಿಮಗೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಅನ್ನೋದು ಕೂಡ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲಿ ಮೊದಲಿಗೆ ನಿಮ್ಮ ಒಂದು ರಾಜ್ಯವನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಸ್ಕೀಮ್ ಯಾವುದು, SMAM ಸ್ಕೀಮ್ ಇದು. ಈ ಸ್ಕೀಮನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ನೀವು ಮೇಲಾ ಫಿಮೇಲಾ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಫಾರ್ಮರ್ ಕ್ಯಾಟಗರಿ ಅಂದರೆ ನಿಮ್ಮ ಒಂದು ಜಾತಿ ಯಾವುದು, SC ST OBC ಅಥವಾ ಜನರಲ್ಲ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಫಾರ್ಮರ್ ಟೈಪ್ ಅಂದರೆ ನಿಮಗೆ ಎಷ್ಟು ಎಕರೆ ಭೂಮಿ ಇರುವಂಥ ರೈತರು ನೀವು ಆಗಿದ್ದೀರಾ ಅಂತ ಕೇಳುತ್ತೆ. ಅಂದರೆ 2 ಹೆಕ್ಟರ್ ಮೇಲೆ ಇರುವಂಥ ರೈತರ ಅಥವಾ 1 ಹೆಕ್ಟರ್ ಒಳಗಡೆ ಇರುವಂಥ ರೈತರ ಅಥವಾ 1 ರಿಂದ 2 ಹೆಕ್ಟರ್ ಒಳಗಡೆ ಇರುವಂಥ ಒಂದು ರೈತರ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ನೀವು ಖರೀದಿ ಮಾಡುವಂಥ ಒಂದು ಮಿಷಿನರಿ ಯಾವುದು ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಷ್ಟೆಲ್ಲ ಮಿಷಿನರಿ ಇದ್ದಾವೆ. ಇಲ್ಲಿ ನಿಮ್ಮ ಒಂದು ನೀವು ಯಾವ ಮಿಷಿನರಿನ ಸೆಲೆಕ್ಟ್ ಮಾಡೋಕ್ಕಿಂತರೂ ಆ ಒಂದು ಮಿಷಿನರಿನ ರೇಟನ್ನು ಕೂಡ ನೀವು ಹಾಕ್ಬೇಕಾಗತ್ತೆ. ಅಂದಾಜಿನ ನೀವು ರೇಟನ್ನು ಬೇಕಾದರೆ ಇಲ್ಲಿ ಹಾಕ್ಬೋದು. ನಾನು ಸಪೋಸ್ ನಿಮಗೆ ನೋಡ್ತಿರ್ಬೋದು ಇಲ್ಲಿ 5 ಲಕ್ಷ ನಾನು ಹಾಕ್ತಾ ಇದ್ದೀನಿ ಒಂದು ಮಿಷಿನರಿ ರೇಟನ್ನು. ಫ್ರೆಂಡ್ಸ್, ಇಲ್ಲಿ ಯಾವ ಮಿಷಿನರಿ ಮತ್ತು ಮಿಷಿನರಿ ರೇಟನ್ನು ಹಾಕಿ ಇಲ್ಲಿ ಏನು ಮಾಡಬೇಕು, ಶೋ ಅಂತ ಒಂದು ರೈಟ್ ಸೈಡ್ಗೆ ಆಪ್ಷನ್ ಕಾಣ್ತಾ ಇದೆ. ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಡೀಟೇಲಾಗಿ ನಿಮಗೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಅನ್ನೋದನ್ನು ನೀವು ಇಲ್ಲಿ ಚೆಕ್ ಮಾಡ್ಬೋದು. ನೋಡ್ತಿರ್ಬೋದು ಡೀಲರ್ ಸೇಲ್ ಪ್ರೈಸ್ ಬಂದು 5 ಲಕ್ಷ ಇದೆ ನಿಮಗೆ. ಅದೇ ರೀತಿಯಾಗಿ ನಿಮಗೆ ಸೆಂಟ್ರಲ್ ಸಬ್ಸಿಡಿ ಅಂದರೆ ಕೇಂದ್ರ ಸರ್ಕಾರದಿಂದ ನಿಮಗೆ 60% ಸಬ್ಸಿಡಿ ಸಿಗ್ತಾ ಇದೆ. ಅಂದರೆ 3 ಲಕ್ಷದವರೆಗೆ ನಿಮಗೆ ಸಬ್ಸಿಡಿ ಸಿಗ್ತಾ ಇದೆ. ಮತ್ತು ಇಲ್ಲಿ ಇನ್ನೂ ಉಳಿದಂಥ 2 ಲಕ್ಷ ನೀವು ಲೋನು ನಿಮಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಡೀಟೇಲಾಗಿ ಈ ರೀತಿಯಾಗಿ ಸಬ್ಸಿಡಿ ಕೂಡ ನೀವು ಮೊದಲಿಗೆ ನೀವು ಯಾವ ಮಿಷಿನರಿ ತಗೊಂತಿದ್ರೆ ಅನ್ನೋದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಿಮಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅನ್ನೋದು ಕೂಡ ನೀವು ಮೊದಲಿಗೆ ಚೆಕ್ ಮಾಡ್ಕೊಬೋದು. ಇಲ್ಲಿ ನೀವು ಮೇಲ್ಗಡೆ ನೋಡ್ತಿರ್ಬೋದು ಇಂಪಾರ್ಟೆಂಟ್ ನೋಟಿಸ್ ಅಂತ ಒಂದು ಆಪ್ಷನ್ ಹೋಗ್ತಾ ಇದೆ. ಅಂದರೆ ಒಂದು ಸ್ಟೇಟ್ ಲೆವೆಲ್ನಲ್ಲಿ ನಿಮಗೆ ಒಂದು ಏನು ರೈತರು ಒಂದು ಆಧುನಿಕ
ಯಂತ್ರೋಪಕರಣಗಳನ್ನ ಖರೀದಿ ಮಾಡೋಕೆ ಈ ಒಂದು ಯೋಜನೆ ಮುಖಾಂತರ ಅಂದ್ರೆ ಎಸ್ ಎಂ ಎ ಎಂ ಯೋಜನೆ ಮುಖಾಂತರ ರೈತರು ಅರ್ಜಿಯನ್ನ ಆನ್ಲೈನ್ ನಲ್ಲಿ ಸಲ್ಲಿಸೋಕೆ ಅರ್ಜಿಯನ್ನ ಆಹ್ವಾನ ಮಾಡಿರುವಂತ ಒಂದು ಆಪ್ಷನ್ ಕೂಡ ಒಂದು ನೋಟಿಸ್ ನಲ್ಲಿ ನಿಮಗೆ ಕಾಣ್ತಾ ಇದೆ. ಅಂದ್ರೆ ನಾವು ಇಲ್ಲಿ ರೈತರು ಯಾವ ರೀತಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಂತಂದ್ರೆ ಇಲ್ಲಿ ಮೇಲೆ ಬಂದ್ರೆ ನಿಮಗೆ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ನೋಡ್ತಿರ್ಬೋದು ನೀವು. ಈ ರಿಜಿಸ್ಟ್ರೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಾರ್ಮರ್ ಅಂತ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಫಾರ್ಮರ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬರುತ್ತೆ. ಅಂದ್ರೆ ರೈತರು ಏನು ಈ ಒಂದು ಯೋಜನೆಗೆ ಅರ್ಜಿಯನ್ನ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಕೆಲವೊಂದು ದಾಖಲಾತಿಗಳು ಬೇಕಾಗ್ತವೆ. ಆ ಒಂದು ದಾಖಲಾತಿಗಳು ನಿಮಗೆ ಇಲ್ಲಿ ಕಂಪಲ್ಸರಿ ಇರಬೇಕಾಗುತ್ತೆ. ಅವು ಯಾವ್ಯಾವ ಅಂತ ನಾನು ನಿಮಗೆ ತೋರಿಸ್ತೀನಿ. ಆಧಾರ್ ಕಾರ್ಡ್ ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಮತ್ತೆ ಭೂ ದಾಖಲಾತಿಗಳು ಅಂದ್ರೆ ಲ್ಯಾಂಡ್ ರೆಕಾರ್ಡ್ಸ್ ಬೇಕಾಗುತ್ತೆ. ಅಂದ್ರೆ ರೈತರ ಒಂದು ಪಾಣಿ ಆಗಿರ್ಬೋದು, ಹೊಲಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಗಳಾಗಿರ್ಬೋದು, ಅದು ಬೇಕಾಗುತ್ತೆ. ಇಲ್ಲಿ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ ಫ್ರೆಂಡ್ಸ್. ರೈತರಿಗೆ ಒಂದು ಅಕೌಂಟ್ ಇರಬೇಕಾಗುತ್ತೆ, ಅದರ ಒಂದು ಬ್ಯಾಂಕ್ ಪಾಸ್ಬುಕ್ ಕೂಡ ಇರಬೇಕಾಗುತ್ತೆ. ಮತ್ತೆ ಅದರ ಜೊತೆಗೆ ಐ ಡಿ ಪ್ರೂಫ್ ಅಂತಂದ್ರೆ ಅದರಲ್ಲಿ ಆಧಾರ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ವೋಟರ್ ಐ ಡಿ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡು, ಪಾಸ್ಪೋರ್ಟ್, ಇದರಲ್ಲಿ ಯಾವುದಾದ್ರು ಒಂದು ಐ ಡಿ ಪ್ರೂಫ್ ಇದ್ರೆ ನಡೆಯುತ್ತೆ. ಅದರ ಜೊತೆಗೆ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿದೆ ಅಂದ್ರೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಜನರಲ್ ಅವರು ಆ ಕೆಟಗರಿಗೆ ಸಂಬಂಧಪಟ್ಟಂತ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮಗೆ ಇಲ್ಲಿ ನೋಟ್ನಲ್ಲಿ ನೀವು ಏನು ಈ ಒಂದು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅದನ್ನು ಕೇರ್ಫುಲ್ ಆಗಿ ಫುಲ್ಫಿಲ್ ಮಾಡಬೇಕಂತ ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದಾರೆ. ಈ ಡಾಕ್ಯುಮೆಂಟ್ಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ. ನಂತರ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡ ನಂತರ ನಿಮಗೆ ಕೆಳಗಡೆ ಇಲ್ಲಿ ಆನ್ಲೈನ್ನಲ್ಲಿ ರೈತರು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದು ಕೂಡ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ರೈಟ್ ಸೈಡ್ಗೆ ಡೇಟ್ ಕೂಡ ನೋಡ್ತಬೋದು, ಅಪ್ಡೇಟೆಡ್ ಡೇಟು 20/8/2020. ಅಂದರೆ ಇದು ರೀಸೆಂಟಾಗಿ ನಮಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋಕೆ ಬಿಟ್ಟಿರುವಂಥ ಒಂದು ಅಪ್ಲಿಕೇಶನ್ ಅಂದರೆ ಯೋಜನೆ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಮೊದಲಿಗೆ ರಿಜಿಸ್ಟ್ರೇಷನ್ ರೈತರು ಯಾವ ರೀತಿ ಮಾಡ್ಕೊಳ್ಬೇಕಂತಂದರೆ ಅಂದರೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸ್ಬೇಕಂತಂದರೆ ಆಧಾರ್ ಕಾರ್ಡ್ ನಂಬರ್, ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಒಂದು ಹೆಸರನ್ನು ಹಾಕಿ ನಾವು ರಿಜಿಸ್ಟ್ರೇಷನ್ನ ಮಾಡ್ಕೊಬೋದು. ಇಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮೊಬೈಲ್ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಂತಿದ್ದೀನಿ. ಮೊಬೈಲ್ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಮ ಒಂದು ರಾಜ್ಯವನ್ನು ಮೊದಲಿಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಮೊಬೈಲ್ ನಂಬರು ಇದನ್ನೆಲ್ಲ ಹಾಕಿ ನೀವೇನು ಮಾಡಬೇಕು, ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನಂತರ ಮತ್ತೆ ಕೆಲವೊಂದು ಡೀಟೇಲ್ಸ್ನ ನೀವು ಇಲ್ಲಿ ಫುಲ್ಫಿಲ್ ಮಾಡಬೇಕಾಗುತ್ತೆ. ಸಬ್ ಡಿಸ್ಟ್ರಿಕ್ಟ್ ಅಂತಂದರೆ ನಿಮ್ಮ ಒಂದು ತಾಲೂಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೋಡ್ತಿರ್ಬೋದು ಬ್ಲಾಕ್, ನಿಮ್ಮ ಒಂದು ತಾಲೂಕನ್ನು ಬ್ಲಾಕ್ ಲಿಸ್ಟ್ನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನಿಮ್ಮ ಒಂದು ವಿಲೇಜ್ ಯಾವ್ದು ಬರುತ್ತೆ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇದೆ ಅದೇ ರೀತಿಯಾಗಿ ಹೆಸರನ್ನು ಹಾಕಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ತಂದೆ ಹೆಸರು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಗೆ ಹೆಸರನ್ನು ಹಾಕಿ, ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಹಾಕಬೇಕಾಗುತ್ತೆ. ನಂತರ ನೀವು ಮೇಲಾ ಫಿಮೇಲಾ ಅನ್ನೋದನ್ನು ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಕೆಟಗರಿ ಯಾವುದು, ನಿಮ್ಮ ಜಾತಿ ಯಾವುದು ಅನ್ನೋದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟೆಲ್ಲ ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ಕೆಳಗಡೆ ನಿಮಗೆ ಸೆಲೆಕ್ಟ್ ಫಾರ್ಮಟ್ ಟೈಪ್ ಅಂತ ಕೇಳುತ್ತೆ. ಅಂದರೆ ನಿಮಗೆ ಎಷ್ಟು ಎಕರೆ ಭೂಮಿ ಹೊಂದಿರುವಂಥ ಒಂದು ರೈತರು, 2 ಎಕರೆ ಒಳಗಡೆ ಭೂಮಿ ಇರುವಂಥ ರೈತರ, ಅಥವಾ 1 ಎಕರೆ ಇರುವಂಥ ರೈತರ, ಅಥವಾ 1 ರಿಂದ 2 ಎಕರೆ ಒಳಗಡೆ ಇರುವಂಥ ರೈತರ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರು ಮತ್ತು ಇಮೇಲ್ ಐಡಿನ ನೀವು ಹಾಕಬೇಕಾಗುತ್ತೆ. ಇದು ಯಾಕಂದರೆ ನಿಮಗೆ ನೆಕ್ಸ್ಟ್ ನಿಮಗೆ ಯಾವುದೇ ಒಂದು ಸ್ಟೇಟಸ್ನ ಚೆಕ್ ಮಾಡಬೇಕಾದ್ರೆ ನಿಮಗೆ ಒಂದು ಮೊಬೈಲ್ ನಂಬರು, ಇಮೇಲ್ ಐ ಡಿ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಅದರ ಸಲುವಾಗಿ ರನ್ನಿಂಗ್ ಇರುವಂಥ ಒಂದು ಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ನ ನೀವು ಹಾಕಬೇಕಾಗುತ್ತೆ. ನಂತರ ನಿಮ್ಮ ಒಂದು ಏರಿಯಾ ಪಿನ್ ಕೋಡ್ನ ಹಾಕಿ ಅಡ್ರೆಸ್ನ ಹಾಕಬೇಕಾಗುತ್ತೆ. ಇಷ್ಟೆಲ್ಲ ಹಾಕಿ ಮತ್ತೆ ನಿಮಗೆ ಇಲ್ಲಿ ಕೆಳಗಡೆ ಪಾನ್ ನಂಬರ್ ಕೇಳುತ್ತೆ. ಪಾನ್ ನಂಬರ್ ಏನು ಮ್ಯಾಂಡೇಟ್ರಿ ಏನಿಲ್ಲ, ಹಾಕಂಗಿದ್ರೆ ಹಾಕ್ಬೋದು. ಇಲ್ಲಿ ಪಾನ್ ಕಾರ್ಡ್ ನಂಬರ್ನ ಹಾಕಿ, ಹಾಕಿದ ನಂತರ ಇಲ್ಲಿ ಕೆಳಗಡೆ ರಿಜಿಸ್ಟರ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಓ ಟಿ ಪಿ ಕಳಿಸ್ತಾರೆ ಫ್ರೆಂಡ್ಸ್. ಓ ಟಿ ಪಿ ಅಂತಂದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ಗೆ ಓ ಟಿ ಪಿನ ಕಳಿಸ್ತಾರೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಿರ್ಬೋದು ನಿಮಗೆ ಓ ಟಿ ಪಿ ಆನ್ ಮೊಬೈಲ್ ನಂಬರ್ ರಿಜಿಸ್ಟರ್ ವಿತ್ ಆಧಾರ್ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರು ಇಲ್ಲಿ ಅಥೆಂಟಿಕೇಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಕೊಟ್ಟಂಥ ಒಂದು ಏನು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ. ಆ ಓ ಟಿ ಪಿನ ಹಾಕಿ ಇಲ್ಲಿ ಸಬ್ಮಿಟ್ ಓ ಟಿ ಪಿ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ನಂತರ ಇಲ್ಲಿ ರಿಜಿಸ್ಟರ್ ವಿತ್ ಕನ್ಸೆಂಟ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಒಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಬಗ್ಗೆ ಈ ರೀತಿಯಾಗಿ ಒಂದು ಮೆಸೇಜ್ ಬರುತ್ತೆ. ಅಂದರೆ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಒಂದು ಯೂಸರ್ ಐ ಡಿ ಬಂದಿದೆ ಮತ್ತು ನಿಮ್ಮ ಒಂದು ಪಾಸ್ವರ್ಡ್ ಬಂದು ಡೇಟ್ ಆಫ್ ಬರ್ತ್ ಆಗಿರುತ್ತೆ. ನಂತರ ನೀವು ಇಲ್ಲಿ ಕ್ಲಿಕ್ ಕೇರ್ ಅಂತ ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ.
ನಂತರ ಇಲ್ಲಿ ನಿಮಗೆ ನೋಡ್ತಿರಬಹುದು ಲಾಗಿನ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ಗವರ್ನಮೆಂಟ್ ಆಫೀಸರ ಮ್ಯಾನುಫ್ಯಾಕ್ಚರ ಅಥವಾ ಡೀಲರ್ಸ ರೈತರ ಅಥವಾ ಎಂಟರ್ಪ್ರಿನರ ಅಥವಾ SHG ಅಥವಾ ಸೊಸೈಟೀಸ್ ಕಡೆಯಿಂದ ಆಗಿರೋರ ಅಂತ ಕೇಳುತ್ತೆ ನೀವು. ಇಲ್ಲಿ ನಾನು ಫಾರ್ಮರ್ ಅಂತ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಫಾರ್ಮರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕ್ಬೇಕಂತ ಕೇಳುತ್ತೆ. ನಿಮಗೆ ಬಂದಂಥ ಒಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ನೀವು ಹಾಕ್ಬೇಕಾಗುತ್ತೆ. ನಂತರ ನಿಮಗೆ ಬಂದಿರುವಂಥ ಒಂದು ಯೂಸರ್ ಐ ಡಿನ ಹಾಕ್ಬೇಕಾಗುತ್ತೆ. ಪಾಸ್ವರ್ಡ್ ಬಂದು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಆಗಿರುತ್ತೆ. ಡೇಟ್ ಆಫ್ ಬರ್ತ್ನ ನೀವು ಹಾಕ್ಬೇಕಾಗುತ್ತೆ. ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಇರುತ್ತೆ. ಕ್ಯಾಪ್ಚರ್ ಕೋಡ್ನ ನೀವು ಹಾಕಿ ಇಲ್ಲಿ ಸೈನ್ ಇನ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಈ ಒಂದು ಸೈನ್ ಇನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ನಿಮ್ಮ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಯಾರು ಅರ್ಜಿ ಸಲ್ಲಿಸಿರ್ತಾರೋ ಅವರ ಒಂದು ಹೆಸರು ಡೀಟೇಲ್ ಆಗಿ ಇಲ್ಲಿ ತೋರಿಸುತ್ತೆ ಅಂತಲೇ ಹೇಳ್ಬೋದು. ನಂತರ ನಾವು ಇಲ್ಲಿ ಏನು ಮಾಡ್ಬೇಕಪ್ಪ ಅಂತಂದರೆ ಫಾರ್ಮರ್ ಬೇಸಿಕ್ ಡೀಟೇಲ್ಸ್ ಅಂತ ಲೆಫ್ಟ್ ಸೈಡ್ಗೆ ನೋಡ್ತಿರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಎಲ್ಲ ಡೀಟೇಲ್ಸ್ಗಳನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಬ್ಯಾಂಕ್ ಡೀಟೇಲ್ಸು, ಲ್ಯಾಂಡ್ ಡೀಟೇಲ್ಸು ಮತ್ತು ಡಾಕ್ಯುಮೆಂಟ್ ಡೀಟೇಲ್ಸು ಮತ್ತು ಫ್ಯಾಮಿಲಿ ಡೀಟೇಲ್ಸ್ನ ಇವೆಲ್ಲವನ್ನ ನಾವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಮೊದಲನೇದಾಗಿ ಆ್ಯಡ್ ಬ್ಯಾಂಕ್ ಡೀಟೇಲ್ಸ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಆ್ಯಡ್ ಬ್ಯಾಂಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ಯಾಂಕ್ ಡೀಟೇಲ್ಸಲ್ಲಿ ಬಂದು ನಿಮ್ಮ ಒಂದು ಬ್ಯಾಂಕ್ ಯಾವುದು ಅಂತ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಲೀಸ್ಟ್ ಇರುತ್ತೆ, ಅದರಲ್ಲಿ ನಿಮ್ಮ ಬ್ಯಾಂಕನ್ನು ನೀವು ಯಾವುದು ಬ್ಯಾಂಕ್ ಹೆಸರನ್ನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಂತರ ಬ್ರಾಂಚ್ ನೇಮನ್ನು ಹಾಕಿ ಇಲ್ಲಿ ಸರ್ಚ್ ಅಂತ ಕ್ಲಿಕ್ ಮಾಡೋಕ್ಕಾಗುತ್ತೆ. ಇಲ್ಲಿ ಸರ್ಚ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸು ಓಪನ್ ಆಗುತ್ತೆ. ಅಂದರೆ IFSC ಕೋಡ್, ಅಂದರೆ ಯಾವ ಒಂದು ರೋಡ್ನಲ್ಲಿ ನಿಮ್ಮ ಒಂದು ಬ್ಯಾಂಕ್ ಇದೆ, ಬ್ಯಾಂಕ್ ಅಡ್ರೆಸ್ಸು ನಿಮಗೆ ಶೋ ಆಗುತ್ತೆ. ಇಲ್ಲಿ ನಿಮಗೆ ಒಂದು IFSC ಕೋಡ್ನ ನೋಡ್ಕೊಂಡು ನಿಮ್ಮ ಒಂದು ಬ್ಯಾಂಕ್ ಯಾವ ಒಂದು ರೋಡ್ನಲ್ಲಿ ಬರುತ್ತೆ ಅದರ ಅಡ್ರೆಸ್ನ ನೋಡ್ಕೊಂಡು ಅದ್ರ ಮೇಲೆ ಇಲ್ಲಿ ಸೆಲೆಕ್ಟ್ ಅಂತ ಲಾಸ್ಟ್ಗೆ ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ. ನಂತರ ನಿಮ್ಮ ಒಂದು ಅಕೌಂಟ್ ನಂಬರ್ನ ಹಾಕಬೇಕಾಗುತ್ತೆ. ಹಾಕಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನಲ್ಲಿ ಯಾವ ರೀತಿ ಹೆಸರು ಇದೆ ಆ ರೀತಿ ಹೆಸರನ್ನ ಹಾಕಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿ ನಿಮಗೆ ಒಂದು ಬ್ಯಾಂಕ್ ಪಾಸ್ಬುಕ್ನ ಒಂದು ಫ್ರಂಟ್ ಪೇಜ್ ಏನಿರುತ್ತೆ ಅದನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮೊದಲಿಗೆ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ಆ ಒಂದು ಸ್ಕ್ಯಾನ್ ಮಾಡಿದಂಥ ಡಾಕ್ಯುಮೆಂಟು JPG ಮತ್ತು PNG JPEG PDF ಫಾರ್ಮೆಟ್ನಲ್ಲಿ ಇರಬೇಕಾಗುತ್ತೆ. ಇಲ್ಲಿ ಕ್ಯಾನ್ಸಲ್ ಚೆಕ್ ಆದರೂ ಹಾಕ್ಬೋದು ಅಥವಾ ಬ್ಯಾಂಕ್ ಪಾಸ್ಬುಕ್ ಫ್ರಂಟ್ ಪೇಜ್ ಆದರೂ ನೀವು ಅಪ್ಲೋಡ್ ಮಾಡ್ಬೋದು. ಅಂದರೆ ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಡಾಕ್ಯುಮೆಂಟ್ ಎಲ್ಲಿ ಸೇವ್ ಮಾಡಿರ್ತೀರೋ ಅಲ್ಲಿಂದ ನೀವು ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ನಿಮಗೆ ಸಬ್ಮಿಟ್ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಬ್ಯಾಂಕ್ ಡೀಟೇಲ್ಸ್ ಸಬ್ಮಿಟೆಡ್ ಅಂತ ಬರುತ್ತೆ, ಅಲ್ಲಿಗೆ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಸಬ್ಮಿಟ್ ಆದಂಗೆ. ನಂತರ ನಿಮ್ಮ ಲ್ಯಾಂಡ್ ಡೀಟೇಲ್ಸ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಆಯಿತು, ಈಗ ಆ್ಯಡ್ ಲ್ಯಾಂಡ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನಂತರ ಇಲ್ಲಿ ಲ್ಯಾಂಡ್ ಡೀಟೇಲ್ಸ್ನಲ್ಲಿ ಸ್ಟೇಟು, ಡಿಸ್ಟಿಕ್ಕು, ಬ್ಲಾಕು ಮತ್ತು ಸಬ್ ಡಿಸ್ಟಿಕ್ಕು ಇವೆಲ್ಲ ವಿಲೇಜು ಇವೆಲ್ಲ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ನಂತರ ಖಾತಾ ನಂಬರ್ನ ಹಾಕಬೇಕಾಗುತ್ತೆ, ಕಾಸರ ನಂಬರ್ನ ಹಾಕಬೇಕಾಗುತ್ತೆ, ಮತ್ತು ಎಷ್ಟು ಎಕ್ರೆ ನಿಮಗೆ ಭೂಮಿ ಇದೆ ಅನ್ನೋದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಂತರ ಟ್ಯಾಕ್ಸ್ ರಿಸಿಪ್ಟ್ ನಂಬರ್ ಏನಿರುತ್ತಲ್ಲ ಅದನ್ನ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನೀವು ನೋಡ್ತಿರ್ಬೋದು ನಿಮಗೆ ಒಂದು ನಿಮ್ಮ ಒಂದು ಪಾಣಿ ಅಥವಾ ಒಂದು ಟ್ಯಾಕ್ಸ್ ರಿಸಿಪ್ಟ್ ಏನಿರುತ್ತೆ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಲೋನ್ ಡೀಟೇಲ್ಸ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಲ್ಯಾಂಡ್ ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಆಗ್ತವೆ. ನಂತರ ಲ್ಯಾಂಡ್ ಡೀಟೇಲ್ಸ್ನ ಹಾಕೋದಾದ್ಮೇಲೆ ನಿಮಗೆ ಯಾವ ಡಾಕ್ಯುಮೆಂಟ್ ಡೀಟೇಲ್ಸ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡೋದಿರುತ್ತೆ. ಇಲ್ಲಿ ಡಾಕ್ಯುಮೆಂಟ್ ಡೀಟೇಲ್ಸ್ನಲ್ಲಿ ನೋಡ್ತಿರ್ಬೋದು ನಿಮ್ಮ ಅರ್ಜಿ ಯಾರು ಸಲ್ಲಿಸ್ತಾರೋ ಆ ಒಂದು ರೈತರ ಒಂದು ಫೋಟೋವನ್ನು ಮೊದಲಿಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ ಮೊದಲಿಗೆ ನೀವೆಲ್ಲ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ಆ ಒಂದು ಫೋಟೋ ಬಂದು JPG PNG JPEG ಒಂದು ಏನು ಫಾರ್ಮೆಟ್ನಲ್ಲಿ ಇರಬೇಕಾಗುತ್ತೆ. ಇದು ಬಂದು 100 KB ಒಳಗಡೆ ಇರಬೇಕಾಗುತ್ತೆ ಫೋಟೋ ಸೈಜ್ ಬಂದು. ಇಲ್ಲಿ ಚೂಸ್ ಫೈಲ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫೈಲ್ ಎಲ್ಲಿ ನೀವು ಸೇವ್ ಮಾಡ್ಕೊಂಡು ಹೋದ್ರೂ ಅಲ್ಲಿಂದ ನೀವು ಅಪ್ಲೋಡ್ ಮಾಡೋಕ್ಕಾಗುತ್ತೆ. ನಂತರ ಪಾನ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪಾನ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇವೆಲ್ಲ 100 KB ಒಳಗಡೆ ಇರಬೇಕಾಗುತ್ತೆ, ಮತ್ತು JPG PNG JPEG ಫಾರ್ಮೆಟ್ನಲ್ಲಿ ಇರಬೇಕಾಗುತ್ತೆ. ನಂತರ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿ ಸೇಮ್ ಅದೇ ಟೈಪು 100 KB ಒಳಗಡೆ ಇರಬೇಕಾಗುತ್ತೆ. ನಂತರ ಡ್ರೈವಿಂಗ್ ಲೈಸೆನ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಲ್ಯಾಂಡ್ ಟ್ಯಾಕ್ಸ್ ರಿಸಿಪ್ಟ್ ಏನಿರುತ್ತಲ್ಲ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿದ ನಂತರ ಫಾರ್ಮರ್ ಟೈಪ್ ಅಂದರೆ ನಿಮ್ಮ ಒಂದು ಪಾಣಿ ಏನಿರುತ್ತಲ್ಲ ಆ ಒಂದು ಪಾಣಿನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ನೀವು ಏನೇನು ಅಪ್ಲೋಡ್ ಮಾಡಿದಿರಾ ಎಲ್ಲ ಡಾಕ್ಯುಮೆಂಟ್ಗಳು ಇಲ್ಲಿ ಒಂದೊಂದಾಗಿ ಅಪ್ಲೋಡ್ ಆಗ್ತಾವೆ ಅಂತಲೇ ಹೇಳ್ಬೋದು. ಇವಷ್ಟೇ ಎಲ್ಲ ಆದ ನಂತರ ಇಲ್ಲಿ ಕೆಳಗಡೆ ಅಪ್ಲೋಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ರೈಟ್ ಸೈಡ್ಗೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಒಂದು ಡಾಕ್ಯುಮೆಂಟ್ಗಳು ಇವೆಲ್ಲ ಅಪ್ಲೋಡ್ ಆಗ್ತಾವೆ ಅಂತಲೇ ಹೇಳ್ಬೋದು. ನಂತರ ನಾವು ಇಲ್ಲಿ ಆ್ಯಡ್ ಫ್ಯಾಮಿಲಿ ಮೆಂಬರ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ನಂತರ ಫ್ಯಾಮಿಲಿ ಡೀಟೇಲ್ಸ್ನಲ್ಲಿ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಎಷ್ಟು ಮಂದಿ ಇದ್ದೀರಿ ಅನ್ನೋದನ್ನು ಹೆಸರು ಹಾಕಬೇಕಾಗುತ್ತೆ. ಅವರ ಒಂದು ಆಧಾರ್ ಕಾರ್ಡ್ ನಂಬರು, ಅವರು ನಿಮಗೆ ಏನು ಆಗ್ತಾರೆ ಅನ್ನೋದನ್ನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅವರು ಮೇಲೆ ಫಿಮೇಲಾ,
ಮತ್ತೆ ಅವರ ಏಜು ಅದನ್ನೆಲ್ಲ ಹಾಕಿ ನೀವಿಲ್ಲಿ ಒಬ್ಬೊಬ್ಬರದ ಮೆಂಬರ್ನ ಸಬ್ಮಿಟ್ ಫ್ಯಾಮಿಲಿ ಡೀಟೇಲ್ಸ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡೋಕ್ಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಎಲ್ಲ ಇಲ್ಲಿ ಆ್ಯಡ್ ಹಾಕಿಂತ ಹೋಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ನಿಮಗೆ ಒಂದು ಫ್ಯಾಮಿಲಿ ಮೆಂಬರ್ನ ಒಂದು ಡೀಟೇಲ್ಸ್ನ ನೀವು ಆ್ಯಡ್ ಮಾಡ್ಕೊಂತ ಹೋಗಬೇಕು. ಲಾಸ್ಟ್ನೇದಾಗಿ ಇವೆಲ್ಲ ಆ್ಯಡ್ ಸಕ್ಸಸ್ಫುಲ್ಲಿ ಅಂತ ಬರ್ತವೆ ನಿಮಗೆ. ಬಂದ ನಂತರ ನೀವು ಪ್ರಿಂಟ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ನೋಡ್ತಿರ್ಬೋದು ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ಗೆ ಪ್ರಿಂಟ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ನ ನೀವು ಒಂದು ಪ್ರಿಂಟ್ ಔಟ್ನ ತಕ್ಕೊಬೇಕಾಗುತ್ತೆ. ಅಂದರೆ ಈ ಒಂದು ಏನು ಎಸ್ ಎಂ ಎ ಎಂ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಅನ್ನೋದಕ್ಕೆ ಇದು ಪ್ರೂಫ್ ಆಗಿರುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಈ ಒಂದು ಯೋಜನೆಗೆ ಆನ್ಲೈನ್ ಮುಖಾಂತರ ರೈತರು ಯಾವುದೇ ಒಂದು ರೈತರಾಗಿರ್ಬೋದು ಇದರ ಒಂದು ಏನು ಕೃಷಿಗೆ ಸಂಬಂಧಪಟ್ಟಂಥ ಆಧುನಿಕ ಯಂತ್ರೋಪಕರಣಗಳನ್ನ ಪಡೆಯೋಕ್ಕೆ ಈ ಒಂದು ಯೋಜನೆಗೆ ಈ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ನಂತರ ನೀವು ಒಂದು ಹಾಕಿದಂಥ ಅಪ್ಲಿಕೇಶನ್ ಏನಿದೆ ಅದು ಪ್ರೋಸೆಸ್ ಕೂಡ ನೀವು ತಿಳ್ಕೊಬೋದು. ಇಲ್ಲಿ ನೋಡ್ತಿರ್ಬೋದು ಇನ್ ಪ್ರೋಸೆಸ್ ಅಪ್ಲಿಕೇಶನ್ ಅಂತ ಇದೆ. ಮತ್ತು ನಿಮಗೆ ಹಾಕಿದಂಥ ಅಪ್ಲಿಕೇಶನ್ನ ವಿತ್ಡ್ರಾ ಕೂಡ ನೀವು ಮಾಡ್ಕೊಬೋದು. ಮತ್ತು ಏನಾದರೂ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟೆಡ್ ಆಗಿತ್ತಪ್ಪ ಅಂತಂದರೆ ಇಲ್ಲಿ ರಿಜೆಕ್ಟೆಡ್ ಲಿಸ್ಟ್ನಲ್ಲಿ ಚೆಕ್ ಮಾಡ್ಕೊಬೋದು ಯಾವ ರೀತಿ ಅಂತ. ಮತ್ತು ಅದೇ ರೀತಿಯಾಗಿ ಹೆಲ್ಪ್ ಡೆಸ್ಕ್ ಕೂಡ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಯಾವುದೇ ಒಂದು ಪ್ರಾಬ್ಲಮ್ ಇತ್ತಂದರೂ ಕೂಡ ನೀವು ಏನು ಇಲ್ಲಿ ಒಂದು ಮೇಲ್ ಐ ಡಿ ಇದೆ ಈ ಒಂದು ಮೇಲ್ ಐ ಡಿಗೆ ನೀವು ಮೇಲ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಸಮಸ್ಯೆಯನ್ನು ಕೂಡ ನೀವು ಈಸಿಯಾಗಿ ಬಗೆಹರಿಸ್ಕೊಬೋದು. ಹಾಗೂ ಇಲ್ಲಿ ನಿಮಗೆ ಟೋಲ್ ಫ್ರೀ ನಂಬರ್ಗಳು ಕೆಲವೊಂದು ಅಧಿಕಾರಿಗಳ ನಂಬರ್ ಕೂಡ ನಿಮಗೆ ಸಿಗ್ತವೆ. ಏನೇ ಸಮಸ್ಯೆ ಇತ್ತಪ್ಪ ಅಂತಂದ್ರೂ ಕೂಡ ಈ ಒಂದು ಹೋಮ್ ಪೇಜ್ಗೆ ಬಂದು ನೀವು ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಸೆಂಟರ್ ಆಫೀಸರ್ ಮತ್ತು ಸ್ಟೇಟ್ ಆಫೀಸರ್ ಅಂತ ಬರುತ್ತೆ. ಇಲ್ಲಿ ಸ್ಟೇಟ್ ಆಫೀಸರ್ ಅಂತ ನಾವು ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ರೀತಿಯ ಒಂದು ಅಧಿಕಾರಿಗಳ ಒಂದು ನಂಬರು, ಇಮೇಲ್ ಐ ಡಿ, ಅದರ ಒಂದು ಅಡ್ರೆಸ್ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಎಲ್ಲ ಸ್ಟೇಟ್ಗಳ ಒಂದು ಡೀಟೇಲ್ಸ್ ನಿಮಗೆ ಕಾಣುತ್ತೆ. ಇಲ್ಲಿ ಬಂದರೆ ಕರ್ನಾಟಕ ಒಂದು ಡೀಟೇಲ್ಸ್ ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ದಿವಾಕರ್ ಅಂತ ನೋಡ್ತಿರ್ಬೋದು ನಿಮಗೆ ಡೈರೆಕ್ಟರ್ ಇವರು. ಇವರು ಈ ಯೋಜನೆಗೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಟರ್ ಆಗಿರ್ತಾರೆ. ಇದು ಇವರ ಒಂದು ಕಾಂಟ್ಯಾಕ್ಟ್ ನಂಬರು ಮತ್ತು ಇಮೇಲ್ ಐ ಡಿ ಮತ್ತು ಒಂದು ಅಡ್ರೆಸ್ ಕೂಡ ಸಿಗುತ್ತೆ ನಿಮಗೆ. ಈ ಒಂದು ಕಾಂಟ್ಯಾಕ್ಟ್ ಮುಖಾಂತರ ನಿಮ್ಮ ಒಂದು ಸಮಸ್ಯೆ ಏನಿತ್ತಪ್ಪ ಅನ್ನೋದು ಕೂಡ ನೀವು ಈಸಿಯಾಗಿ ಬಗೆಹರಿಸ್ಕೊಬೋದು. ಆನ್ಲೈನ್ ಮುಖಾಂತರ ಈ ಒಂದು ಯೋಜನೆಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ಈ ವಿಡಿಯೋ ಲೈಕ್ ಆಗಿರ್ತಕ್ಕಂತ ಅನ್ಕೊಂಡಿರ್ತೀನಿ. ಈ ವಿಡಿಯೋ ಲೈಕ್ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ.